ಶ್ರೀ ಮಾತ್ರೆ ನಮಃ ಎಲ್ಲರಿಗೂ ನಮಸ್ಕಾರಗಳು ಈ ದಿನ ನಿಮಗೆ ವಿಶೇಷವಾಗಿರ್ತಕ್ಕಂತಹ ಒಂದು ದೇವಾಲಯದ ಪರಿಚಯವನ್ನು ಮಾಡಿಸ್ಕೊಡ್ಲು ನಾನು ಹೊರಟಿದ್ದೇನೆ ಬನ್ನಿ ಆ ದೇವಾಲಯದ ವಿಶೇಷಗಳನ್ನೆಲ್ಲ ತಿಳಿದುಕೊಳ್ಳೋಣ ಮೋಸ್ಟ್ಲಿ ನಿಮಗೆಲ್ಲರಿಗೂ ತಮ್ಮನೇಲಿ ನೋಡಿದ ತಕ್ಷಣವೇ ಗೊತ್ತಾಗಿರತ್ತೆ ಇದು ಕಾಟೇರಮ್ಮ ದೇವಾಲಯ ಹೊಸಕೋಟೆ ಕಂಬಳೀಪುರ ಸುಮಾರು ಜನ ವಿಡಿಯೋಗಳನ್ನ ನೋಡಿದರೆ ಹಾಗೆ ನನ್ನ ಮೂಲಕ ಸಹ ಒಂದು ವಿಡಿಯೋನ ನೋಡಿ ಲೈಕ್ ಮಾಡಿ ನಾನು ಹೇಳ್ತಕ್ಕಂತಹ ವಿವರಗಳನ್ನು ನೀವು ಕೇಳಿಸ್ಕೊಂಡು ಉಪಯೋಗಿಸ್ಕೊಂಡು ಅದರ ಸದುಪಯೋಗವನ್ನು ಪಡ್ಕೋಬೇಕು ಅಂತ ನಿಮ್ಮೆಲ್ಲರಿಗೂ ಮನವಿ ಮಾಡ್ತಾ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ನಾನು ಪರಿಮಳ ನಾವು ಬೆಂಗ್ ಮೈಸೂರಿಂದ ಬ್ಯಾಂಗ್ಳೂರಿಗೆ ಹೊರಟೆ ಬ್ಯಾಂಗ್ಳೂರಿಂದ ನಾನು ದೇವನಹಳ್ಳಿ ಬಸ್ ತೊಗೊಂಡೆ ದೇವನಹಳ್ಳಿನಲ್ಲಿ ಇಳಿದುಬಿಟ್ಟು ಅಲ್ಲಿ ಆಟೋ ಸ್ಟ್ಯಾಂಡ್ ಇದೆ ಈ ದೇವರ ಹೆಸರಿನಲ್ಲೇ ಒಂದು ಆಟೋ ಸ್ಟ್ಯಾಂಡ್ ಮಾಡ್ಕೊಂಡಿದ್ದಾರೆ ಆಗಿ ಆಟೋಗಳು ಸಿಕ್ಕತ್ತೆ ಗಿರಿಯಮ್ಮ ಸರ್ಕಲ್ ಅಂತ ಅಲ್ಲಿ ದೇವಸ್ಥಾನದ ಹತ್ತಿರಕ್ಕೆ ಆಟದವರು ಕರ್ಕೊಂಡು ಹೋಗ್ತಾರೆ ನೀವು ಬೆಂಗಳೂರು ಮೈಸೂರಿಂದ ಬರೋರು ಈವನ್ ಹೊ ಹೊಸಕೋಟೆಯಿಂದನೂ ಆಟೋಗಳು ಸಿಕ್ಕತ್ತೆ ಅಂತ ಇಲ್ಲಿ ಧರ್ಮದರ್ಶಿಗಳು ಎಲ್ಲ ತಿಳಿಸಿದ್ರು ನಾನು ಬಂದಂಥ ದಾರಿನ ನಿಮಗೆ ತೋರಿಸ್ತಾ ಇದ್ದೀನಿ ನನಗನ್ಸಿದ್ದು ಇದು ಬೆಸ್ಟ್ ದಾರಿ ಅಂತ ಅನ್ನಿಸ್ತು ಹೊಸಕೋಟೆಯಿಂದನೂ ಬರ್ಬೋದು ಅಲ್ಲಿ ಸ್ವಲ್ಪ ಬ ಬರೀ ಆಟೋಗಳು ಮಾತ್ರ ಸಿಕ್ಕತ್ತೆ ಅಲ್ಲಿ ಇನ್ನೂರು ಆಟೋಗಳ ಮೇಲಿದೆ ಅಂತ ನಮ್ಮ ಆಟೋ ಡ್ರೈವರ್ ಹೇಳಿದರು ಅಲ್ಲಿಂದ ಬರ್ಬೋದು ನಾನು ಈ ದಾರಿಯಿಂದ ಬಂದೆ ಸ್ವಲ್ಪ ಹೊಲ ಗದ್ದೆಗಳ ಮಧ್ಯದಲ್ಲಿ ಈ ದೇವಾಲಯ ಇದೆ ಅಂದರೆ ಇದು ಮೇನ್ ಬಂದು ಆಲದ ಮರ ಬಿಗ್ ಬ್ಯಾನಿಯನ್ ಟ್ರೀ ಅಂತಾರಲ್ಲ ಇಲ್ಲಿ ಈ ಮರಕ್ಕೆ ಸುಮಾರು ಮುನ್ನೂರೈವತ್ತರಿಂದ ನನ್ನೂರು ವರ್ಷಗಳ ಇತಿಹಾಸ ಇದೆ ಅಷ್ಟು ಹಳೆಯದಾದಂತಹ ಈ ಮರ ಈ ಮರದ ಕೆಳಗಡೆ ಮುನೀಶ್ವರನ್ನ ಸುಮಾರು ಮುನ್ನೂರು ವರ್ಷಗಳಿಂದ ಪೂಜೆ ಮಾಡಿಕೊಂಡು ಬರ್ತಾ ಇದ್ದಾರೆ ಈಗಿರುವಂತಹ ಧರ್ಮದರ್ಶಿಗಳ ಪೂರ್ವಜರು ಪೂಜೆ ಮಾಡ್ಕೊಂಡು ಬರ್ತಾ ಇರ್ತಾರೆ ಹಾಗೆ ಸುತ್ತಮುತ್ತ ಹೊಲದಲ್ಲಿರೋರು ಊರಲ್ಲಿರೋರು ತಮ್ಮ ಬೇಡಿಕೆಗಳನ್ನ ಇಟ್ಟು ನಾರ್ಮಲಾಗಿ ವಾರಗಳಲ್ಲಿ ಪೂಜೆ ಮಾಡಿಕೊಂಡು ಇರ್ತಾರೆ ಹೀಗೆ ಪೂಜೆ ಮಾಡಿಕೊಂಡು ಹೋಗುವ ಸಂದರ್ಭದಲ್ಲಿ ಕೆಲವೊಬ್ಬರು ಪೂರ್ಣ ಫಲವನ್ನು ಸಮರ್ಪಣೆ ಮಾಡಿ ಏನೋ ಒಂದು ಕೋರಿಕೆನ ಕೋರ್ಕೊಂಡು ಹೋದಂತಹ ಸಂದರ್ಭದಲ್ಲಿ ಅವರು ಆ ಪೂರ್ಣ ಫಲವನ್ನು ನೀಡಿದ ಕೆಲವೇ ದಿನಗಳಲ್ಲಿ ಅವರ ಒಂದು ಕಷ್ಟ ಪರಿಹಾರ ಆಗುತ್ತೆ ಇದು ಬಾಯಿಂದ ಬಾಯಿಗೆ ಹರಡಿಕೊಂಡು ತುಂಬ ಪ್ರಸಿದ್ಧಿಯನ್ನು ಪಡೆಯೋಕ್ಕೆ ಶುರುವಾಗುತ್ತೆ ಹಾಗೆ ಇವರ ಪೂರ್ವಜರ ಕನಸಲ್ಲಿ ನವದುರ್ಗೆಯರು ಈ ಮರದ ಕೆಳಗಡೆ ನೆಲೆಸಿದ್ದಾರೆ ಅಂತ ಸ್ವಪ್ನ ಸಾಕ್ಷಾತ್ಕಾರವಾಗುತ್ತೆ ಹಾಗೆ ನವದುರ್ಗೆಯರನ್ನ ಇಲ್ಲಿ ಪ್ರತಿಷ್ಠೆ ಮಾಡ್ತಾರೆ ಗಣಪತಿಯನ್ನು ಪ್ರತಿಷ್ಠೆ ಮಾಡಿದ್ದಾರೆ ಹಾಗೆ ಕಾಟೇರಮ್ಮ ಮತ್ತು ಮುನೀಶ್ವರನ್ನ ಇಲ್ಲಿ ಪ್ರತಿಷ್ಠೆ ಮಾಡಿದ್ದಾರೆ ಈ ಮರದ ಕೆಳಗಡೆ ಸುಮಾರು ನವದುರ್ಗೆಯರು ಕಾಟೇರಮ್ಮ ಮತ್ತು ಮುನೀಶ್ವರರು ನೆಲೆಸಿದ್ದಾರೆ ಸುಮಾರು ಹನ್ನೊಂದು ದೇವರುಗಳನ್ನ ಇಲ್ಲಿ ಪ್ರತಿಷ್ಠೆ ಮಾಡಿದ್ದಾರೆ ಈ ಮರದ ಕೆಳಗಡೆ ಈ ಮರ ಬಹಳ ವಿಶೇಷವಾಗಿದೆ ವಿಶಾಲವಾಗಿದೆ ತನ್ನ ಬೇರುಗಳನ್ನ ಬಿಟ್ಟು ತುಂಬ ಚೆನ್ನಾಗಿ ಈ ಮರ ಕಂಗೊಳಿಸ್ತಾ ಇದೆ ಹಾಗೆ ಇಲ್ಲಿ ಕಟ್ಟಿರ್ತಕ್ಕಂತಹ ಪೂರ್ಣ ಫಲಗಳಿಂದ ಮತ್ತಷ್ಟು ಕಂಗೊಳಿಸ್ತಾ ಇದೆ ಇಲ್ಲಿ ನೋಡಬಹುದು ಸಾವಿರಾರು ಜನಗಳು ಲಕ್ಷಾಂತರ ಜನರು ಪೂರ್ಣ ಫಲವನ್ನು ದೇವಿಗೆ ಸಮರ್ಪಣೆ ಮಾಡಿ ತಮ್ಮ ಕೋರಿಕೆಗಳನ್ನೆಲ್ಲ ಮುಂದಿಟ್ಟು ಪ್ರದಕ್ಷಿಣೆಯನ್ನು ಮಾಡ್ತಾ ಇದ್ದಾರೆ ಇಲ್ಲಿ ವಿಶೇಷ ಏನಪ್ಪ ಅಂತಂದರೆ ನೀವು ನಿಮ್ಮ ಯಾವುದೇ ಸಮಸ್ಯೆಗೂ ಇಲ್ಲಿ ಪರಿಹಾರ ಸಿಕ್ಕುತ್ತೆ ಒಂದು ಆ ಪರಿಹಾರಕ್ಕೆ ಏನು ಮಾಡಬೇಕಪ್ಪ ಆ ಸಮಸ್ಯೆಗೆ ಪರಿಹಾರ ಬೇಕಂದರೆ ಏನು ಮಾಡಬೇಕು ಅಂದರೆ ನಿಮಗೆ ಮದುವೆ ಸಮಸ್ಯೆ ಇದು ಇದೆ ಅಂತ ಬಂದು ನೀವು ಪೂರ್ಣ ಫಲವನ್ನು ತಗೊಂಡು ಮದುವೆ ಸಮಸ್ಯೆ ಅಂತ ಅಲ್ಲಿ ನೀವು ಹೇಳಿದ್ರೆ ಅಲ್ಲಿ ಒಂದು ಮಂತ್ರವನ್ನ ಕೊಡ್ತಾರೆ ಆ ಮಂತ್ರವನ್ನ ಜಪಿಸ್ಕೊಂಡು ನೂರ ಎಂಟು ಸಲ ಈ ಮರಕ್ಕೆ ಪ್ರದಕ್ಷಿಣೆ ಮಾಡಬೇಕು ಮದುವೆಗೆ ನೂರೆಂಟು ನಿಮಗೆ ಸೈಟು ಮನೇನೋ ಬೇಕು ಅಂದರೆ ಅದಕ್ಕೆ ತಕ್ಕಂಗೆ ನಲ್ವತ್ತೆಂಟು ಐವತ್ತೊಂದು ಎಪ್ಪತ್ತು ಈ ರೀತಿಯಾಗಿ ತಮ್ಮದೇ ಅಂತಹ ಸಂಖ್ಯೆಗಳು ಹಾಗೆ ಒಂದು ಮಂತ್ರವನ್ನು ಕೊಡ್ತಾರೆ ನಿಮ್ಗೆ ಆರೋಗ್ಯದ ಸಮಸ್ಯೆ ಇದೆ ಅಂದರೆ ಒಂದು ಧನ್ವಂತರಿ ಮಂತ್ರವನ್ನು ಕೊಡ್ತಾರೆ ಅದನ್ನು ಜಪಿಸ್ತಾ ಇಷ್ಟು ಸಲ ನಾವು ನೋಡಬೇಕು ಮಕ್ಕಳು ಬೇಕು ಅಂತಂದರೆ ಅದಕ್ಕೊಂದು ಮಂತ್ರ ಕೊಡ್ತಾರೆ ಇದು ತುಂಬ ನನಗೆ ವಿಶೇಷ ಅನ್ನಿಸ್ತು ಹಾಗೆ ಸಾವಿರಾರು ಭಕ್ತರು ಬರ್ತಾ ಇದ್ದಾರೆ ವಿಶೇಷ ದಿನಗಳಲ್ಲಿ ಲಕ್ಷಾಂತರ ಜನ ಸಹ ಬರ್ತಾರೆ ಮತ್ತು ಇಲ್ಲಿ ಯಜ್ಞಗಳು ನಡೆಯುತ್ತೆ ಎಲ್ಲ ಕಡೆ ಹೋಮಗಳು ನಡೆಯೋದು ವಿಶೇಷ ಆದರೆ ಇಲ್ಲಿ ಯಜ್ಞಗಳು ನಡೆಯುತ್ತೆ ರಕ್ಷಂಗಿರ ದೇವಿಯ ಯಜ್ಞವನ್ನು ಅಥವಾ ಯಾಗವನ್ನು ಮಾಡ್ತಾರೆ ತುಂಬ ವಿಶೇಷವಾಗಿ ಒಣಮೆಣಸಿನ್ಕಾಯಿ ಪೆಪ್ಪರು ಜೀರಿಗೆ ಬಿಳಿ ಸಾಸಿವೆ ಇಂಥದ್ರ ಮೂಲಕ ಯಾಗವನ್ನು ಮಾಡ್ತಾರೆ ಒಂದು ಚೂರು ಸಹ ನಮಗೆ ಘಾಟ್ ಬರಲ್ಲ ಅದೇ ಪ್ರತಿಂಗಿರ ತಾಯಿಯ ವಿಶೇಷ ಹಾಗೆ ಪ್ರತಿಂಗಿರ ತಾಯಿಯನ್ನು ಈಗ ಎನ್ನೂರ ಐವತ್ತೆರಡು ಅಡಿ ಪ್ರತಿಷ್ಠೆ ಮಾಡಬೇಕು ಅಂತಹ ಬೃಹತ್ ಒಂದು ಪ್ರಾಜೆಕ್ಟ್ನ ಹಾಕೊಂಡು ಕೆಲಸಗಳು ನಡೀತಾ ಇದೆ ಇನ್ನು ಎರಡು ವರ್ಷದಲ್ಲಿ ಲೋಕಾರ್ಪಣೆ ಆಗುತ್ತೆ ಇಲ್ಲಿ ನೋಡ್ಬೋದು ನೀವು ಕಾಟೇರಮ್ಮ ತಾಯಿ ಮತ್ತೆ ಮುನೀಶ್ವರನ್ನ ಇಲ್ಲಿ ನೋಡ್ಬೋದು ಹಾಗೆ ನವದುರ್ಗೇರು ಅಂತ ಹೇಳದ್ನಲ್ಲ ನವದುರ್ಗೇರು ನೋಡಿ ಇಲ್ಲಿ ನವದುರ್ಗಿಯರನ್ನ ಪ್ರತಿಷ್ಠೆ ಮಾಡಿದ್ದಾರೆ ನಾವು ಒಂದೊಂದು ಸತಿ ಪ್ರದಕ್ಷಿಣೆ ಮಾಡಿದಾಗಲೂ ಒಂದೊಂದು ಹೂವನ್ನ ಅರ್ಪಣೆ ಮಾಡ್ತಾರೆ ಇಲ್ಲಿ ಇನ್ನೊಂದು ವಿಶೇಷ ಏನಂದ್ರೆ ಇಲ್ಲಿ ಹೂವು ಮಾರತಕ್ಕಂಥವರು ಅವರು ಪ್ರದಕ್ಷಿಣೆಗಳಿಗೆ ತಕ್ಕಂಗೆ ಪ್ಯಾಕ್ ಮಾಡಿ ಮಾಡಿ ಇಟ್ಟಿರ್ತಾರೆ ನೂರ ಎಣ್ಣು ನೂರ ಎಂಟು ಹೂವು ಐವತ್ತೊಂದು ಹೂವು ಈ ರೀತಿಯಾಗಿ ಇಟ್ಟಿರ್ತಾರೆ ಅದು ನನಗೊಂಥರ ಖುಷಿ ಅನ್ನಿಸ್ತು ನಾವು ಎಣಿಸ್ಕೊಂಡು ತಗೊಳ್ಬೇಕಾಗಿಲ್ಲ ಬೇಕಾ ಅಂದರೆ ಕೆಲವರೆಲ್ಲ ನೋಟಲ್ಲಿ ಬರ್ಕೊಳ್ತಾಯಿರ್ತಾರೆ ಸಾಮಾನ್ಯವಾಗಿ ನೂರೆಂಟೇ ತುಂಬ ನಾನು ನೋಡಿದ ಮಟ್ಟಿಗೆ ಎಲ್ಲ ಅಲ್ಲಿಗೆ ಮದುವೆ ಸಮಸ್ಯೆಗಳು ಎಷ್ಟಿದೆ ಅಂತ ತಿಳ್ಕೊಳ್ಳಿ ನೂರೆಂಟು ಬರೆದಿರೋರೆ ಒಂದು ಬುಕ್ ಇಟ್ಕೊಂಡು ಬರ್ಕೊತಾಯಿರ್ತಾರೆ ಅಥವಾ ಹೂವು ಹಾಕ್ತಾರೆ ಅಥವಾ ಅಡಿಕೆ ಹಾಕ್ತಾರೆ ಅವರವರು ತಕ್ಕಂಗೆ ಅವರು ಈ ರೀತಿಯಾಗಿ ಪ್ರದಕ್ಷಿಣೆಯನ್ನು ಮಾಡಿ ಪೂರ್ಣ ಫಲವನ್ನು ದೇವಿಗೆ ಸಮರ್ಪಣೆ ಮಾಡ್ತಾ ಇರ್ತಾರೆ ಹಾಗೇ ಕೈಲ ಆಗದೆ ಇರೋರು ಈ ಸುಮ್ಮನೆ ಈ ಬೇರನ್ನೇ ಸುತ್ತಾ ಇರ್ತಾರೆ ಬಟ್ ಬೇರನೆಲ್ಲ ಸುತ್ತಬಾರ್ದು ಅಂತ ಹೇಳ್ತಾರೆ ನಾನು ಸಹ ಪ್ರದಕ್ಷಿಣೆ ಮಾಡಿದೆ ನನಗೂ ನೂರ ಎಂಟು ಕೊಟ್ಟಿದ್ದರು ಮ ಮಂತ್ರದ ಜೊತೆಗೆ ನಾನು ನೂರೆಂಟು ನಿಜವಾಗ್ಲೂ ಸುತ್ತಲಿಲ್ಲ ನಾನು ಒಂಬತ್ತು ಪ್ರದಕ್ಷಿಣೆ ಮಾಡಿ ದೇವಿಗೆ ಅಷ್ಟೋತ್ತರವನ್ನು ಮಾಡಿಕೊಂಡು ನಮಸ್ಕಾರ ಮಾಡಿಕೊಂಡು ಬಂದೆ ನಾನು ಆ್ಯಕ್ಚುಲಿ ನಿಮ್ಮೆಲ್ಲರಿಗೋಸ್ಕರ ಪ್ರೇಯರ್ ಮಾಡಿಕೊಂಡು ಬಂದೆ ಇಲ್ಲಿಗೆ ಸುಮಾರು ಆಂಧ್ರ ಪ್ರದೇಶ ಕರ್ನಾಟಕ ತಮಿಳ್ನಾಡು ಮೂರು ರಾಜ್ಯಗಳಿಂದ ಅನೇಕ ಭಕ್ತರು ಇಲ್ಲಿ ಬರ್ತಾ ಇದ್ದಾರೆ ಅವರ ಬೇಡಿಕೆಗಳನ್ನು ಮುಂದಿಟ್ಟು ತಮ್ಮ ಎಲ್ಲ ಬೇಡಿಕೆಗಳನ್ನ ಈಡೇರಿಸ್ಕೊಳ್ತಾ ಇದ್ದಾರೆ ಕೆಲವರೆಲ್ಲ ನಾನು ಮಾತಾಡಿದವರೆಲ್ಲ ಹೇಳಿದ್ದು ತುಂಬ ಪವರ್ಫುಲ್ ದೇವರು ಮೇಡಮ್ ಇದು ನೀವು ಅಂದ್ಕೊಂಡಿದ್ದೆಲ್ಲ ಆಗುತ್ತೆ ಇಷ್ಟೆಲ್ಲ ಭಕ್ತರು ಇದ್ದಾರೆ ನಮ್ಗೆ ಹಿಂಗಾಯಿತು ನಾವು ಮನೆ ತೊಗೊಂಡ್ವಿ ನಮ್ಗೆ ಮದುವೆ ಆಯಿತು ಸೈಟ್ ತೊಗೊಂಡ್ವಿ ನಮಗೆ ಬರಬೇಕಾಗಿಂಥ ಸಾಲ ವ ಆಯಿತು ಮತ್ತು ಎಷ್ಟೋ ಲಕ್ಷಗಳು ಕಳ್ಕೊಂಡು ವಾಪಸ್ ಬಂದಿದೆ ಅಂದರೆ ಯಾರಿಗೋ ಸಾಲ ಕೊಟ್ಟಿರ್ತಾರೆ ವಾಪಸ್ ಬಂದಿರಲ್ಲ ಅಂಥದ್ದು ಮೆರಾಕಲ್ಲಾಗಿ ನಮಗೆ ವಾಪಸ್ಸು ಬಂದಿದೆ ತುಂಬ ತುಂಬ ಜನ ನಂಬಿ ಬರ್ತಾ ಇದ್ದಾರೆ ನಮ್ಮ ಟ್ರಸ್ಟಿಗಳು ಹೇಳೋದು ಅಷ್ಟೇ ನಂಬಿ ಬಂದವ್ರನ್ನ ತಾಯಿ ಕೈ ಬಿಡಲ್ಲ ಅಂತ ನೀವು ನೋಡಿರ್ಬೋದು ಸಾವಿರಾರು ವಿಡಿಯೋಗಳನ್ನ ಈ ಕಾಟೇರಮ್ಮ ತಾಯಿ ಮೇಲೆ ಮಾಡಿದ್ದಾರೆ ಜನರು ನಾನು ಸಹ ಒಂದು ವಿಡಿಯೋ ಮಾಡಿ ನಿಮ್ಮ ಮುಂದೆ ಇದ್ದೀನಿ ಇಲ್ಲಿ ಬೇರುಗಳಿಗೆ ಪೂರ್ಣ ಫಲವನ್ನು ಕಟ್ಟೋದಕ್ಕೆ ಸುತ್ತಲೂ ಸ್ವಲ್ಪ ಚೇರು ಇದು ಚೇರುಗಳು ಲಾಂಗ್ ಚೇರ್ ಇರುತ್ತಲ್ಲ ಪೇಂಟ್ ಚೇರುಗಳು ಆ ಥರ ಜೇರುಗಳು ಹಾಕಿ ಸೀಲ್ ಮಾಡಿದ್ದಾರೆ ಯಾರು ಬೀಳಬಾರ್ದು ಅಂತ ಮತ್ತೆ ಏಣಿಗಳು ಹಾಕಿದ್ದಾರೆ ಕೆಳಗಡೆ ಜಾಗನೇ ಇಲ್ಲ ಅಷ್ಟು ಹರಕೆಕಾಯಿಗಳನ್ನ ಕಟ್ಟಿದ್ದಾರೆ ಮತ್ತು ವಾರಗಳಲ್ಲಿ ಅಮಾವಾಸ್ಯೆ ಪೌರ್ಣಿಮೆಗಳಲ್ಲಿ ತುಂಬ ವಿಶೇಷ ನಡೆಯುತ್ತಂತೆ ದೇವರು ನಿಮಗೆ ಅಂದ್ಕೊಂಡಿದ್ದು ಪ್ರಶ್ನೆ ಹಾಕಿದ್ದು ಈ ರೂಪದಲ್ಲಿ ಹೂವು ಕೊಡುವುದರ ಮೂಲಕ ತಿಳಿಸುತ್ತೆ ತುಂಬ ವಿಶೇಷಗಳು ನಡೆಯುತ್ತೆ ಅಂತ ತುಂಬ ಭಕ್ತರು ಹೇಳ್ತಾ ಇದ್ದಾರೆ ಇಲ್ಲಿ ಆಮೇಲೆ ತಡೆ ಹೊಡೆಯೋದು ಈ ಥರ ದೃಷ್ಟಿ ಮಾಡೋದು ಈ ಥರದ್ದೆಲ್ಲವನ್ನು ಮಾಡ್ತಾರೆ ಇನ್ನೂ ಒಂದು ವಿಶೇಷ ಏನಂದರೆ ಇಲ್ಲಿ ಬೀಗಗಳನ್ನು ಕಟ್ತಾರೆ ತಮಗೆ ಬಂದಿರೋ ಕಷ್ಟಗಳು ಪರಿಹಾರ ಆಗಲಿ ಅಂತ ಅಥವಾ ಫ್ರೆಂಡ್ಶಿಪ್ಪು ಚೆನ್ನಾಗಿ ನಿಲ್ಲಲಿ ಯಾವತ್ತೂ ನಮ್ಮ ಬಂಧಗಳು ಹೀಗೆ ಇರಬೇಕು ಅಂತ ಯಾವುದೇ ಬಂಧ ಆಗ್ಬೋದು ಒಂದು ಫ್ರೆಂಡ್ಶಿಪ್ ಆಗ್ಬೋದು ಗಂಡ ಹೆಂಡತಿ ಆಗ್ಬೋದು ಅಕ್ಕ ತಮ್ಮ ಅಣ್ಣ ತಮ್ಮ ಬಂಧು ಬಳಗಗಳು ಈ ರೀತಿಯಾದಂತಹ ಬಂಧಗಳು ನಮ್ಮ ಸಂಪೂರ್ಣವಾಗಿ ನಮ್ಮ ಜೀವನ ಇಡೀ ನಿಲ್ಲಬೇಕು ಅನ್ನೋ ಒಂದು ದೃಷ್ಟಿಯಿಂದ ಈ ಥರ ಬೇಗಗಳನ್ನ ಸಹ ಹಾಕ್ತಾರೆ ತುಂಬ ವಿಶೇಷಗಳು ನಡೆಯುತ್ತೆ ಎಲ್ಲರದ್ದು ಒಬ್ಬೊಬ್ರದ್ದು ಒಂದೊಂದು ಥರ ಅನುಭವ ಇಲ್ಲಿ ನಾವು ಕೇಳಬಹುದು ನನಗೂ ತುಂಬ ಖುಷಿಯಾಯಿತು ಹಾಗೇ ಅನೇಕ ಅಂಗಡಿಗಳಿದ್ದಾವೆ ಇಲ್ಲಿ ನಿಮಗೆ ಬ್ಯಾಗ್ ಇಟ್ಕೊಳ್ಳೋಕ್ಕೆ ಲಾಕರ್ ಬ್ಯಾ ಅಂಗಡಿಗಳವರೇ ನಿಮಗೆ ಲಾಕರ್ ಥರ ಒಂದು ಸಿಸ್ಟಮ್ ಮಾಡ್ತಾರೆ ಚಪ್ಪಲಿ ಸ್ಟ್ಯಾಂಡ್ ಇದೆ ತುಂಬ ಚೆನ್ನಾಗಿದೆ ಅಪ್ಪ ಎಲ್ಲರೂ ಒಂದ್ಸತಿ ಬಂದು ಈ ದೇವರ ದರ್ಶನವನ್ನು ಪಡೆದು ನೀವು ಅಂದ್ಕೊಂಡಿದ್ದೆಲ್ಲನೂ ನೆರವೇರಲಿ ಅಂತ ನಾನು ಸಹ ಆ ದೇವರಲ್ಲಿ ಮೊರೆ ಇಟ್ಟಿದ್ದೇನೆ ಸಾಧ್ಯವಾದರೆ ಬಂದು ಒಂದ್ಸತಿ ನೋಡಿಕೊಂಡು ಹೋಗಿ ಈ ಈ ಕ್ಷೇತ್ರಕ್ಕೆ ಕಾಲಿಟ್ಟ ತಕ್ಷಣ ಒಂದು ರೀತಿಯಾದಂತಹ ವೈಬ್ರೇಷನ್ ಅಂತೂ ಡೆಫಿನೆಟಾಗಿ ಆಗುತ್ತೆ ನಿಮಗೆ ಇಲ್ಲಿಂದ ಹೋಗೋಕ್ಕೆ ಮನಸ್ಸು ಬರಲ್ಲ ಅಷ್ಟು ವೈಬ್ರೇಷನ್ಸು ಪ್ರಶಾಂತವಾಗಿರುತ್ತೆ ಅಷ್ಟು ಸಾವಿರಾರು ಜನ ಇದ್ರೂ ನಿಮಗೆ ಅಲ್ಲಿ ಒಂದು ಅಂತ ಪ್ರಶಾಂತತೆ ಸಿಕ್ಕತ್ತೆ ಅದಂತೂ ಹಂಡ್ರೆಡ್ ಪರ್ಸೆಂಟ್ ತುಂಬ ಚೆನ್ನಾಗಿದೆ ಹಾಗೆ ನಾವು ಶನಿವಾರ ಹೋಗಿದ್ವಿ ನಮಗೆ ಶನಿವಾರ ಪ್ರಸಾದ ಇಲ್ಲ ಬರೀ ವಿಶೇಷ ದಿನಗಳಲ್ಲಿ ಮಾತ್ರ ಪ್ರಸಾದ ಸಿಕ್ಕತ್ತೆ ಹೊರಗಡೆ ತಿನ್ಕೊಂಡು ಬಂದ್ವಿ ಕಾಟೇರಮ್ಮ ಒಂದು ಎರಡು ಜಾಗದಲ್ಲಿ ನಿಲ್ಸಿದ್ದಾರೆ ಇದು ಸಿಟಿನಲ್ಲಿ ಉಪ್ಪಾರಳ್ಳಿ ಅಂತ ಇದು ಸೇಮ್ ಅಲ್ಲಿರ್ತಕ್ಕಂತಹ ದೇವಿನೇ ಆ ದೇವಿ ಈ ದೇವಿ ಇಬ್ಬರೂ ಒಂದೇ ಇಲ್ಲಿ ವಿಶೇಷವಾಗಿ ಭೀಮನಮಾವಾಸೆ ದಿವಸ ಗರ್ಭಗುಡಿಗೆ ಹೋಗಿ ನಾವು ತಾಯಿಯನ್ನು ಮುಟ್ಟಿ ನಮಸ್ಕಾರ ಮಾಡ್ಕೊಂಡು ಬರಬಹುದು ಇದೇ ಇಲ್ಲಿನೂ ಸಹ ಬಲಿ ಕೊಡುವಂತಹ ಪದ್ಧತಿ ಇದೆ ಹರಕೆಕಾಯಿ ಇಲ್ಲಿನೂ ಕಟ್ಟಿದ್ದಾರೆ ಬೀಗಗಳು ಇಲ್ಲೂ ಹಾಕಿದ್ದಾರೆ ಈ ದೇವಾಲಯ ಸಹ ಮುನ್ನೂರೈವತ್ತು ವರ್ಷಗಳ ಹಿಂದಿನ ದೇವಾಲಯ ಇಲ್ಲಿ ಜೋಡಿ ಗ್ರಾಮ ಅಂತ ಹೇಳ್ತಾರೆ ಅಂದರೆ ಕಂಬ್ಳಿಪುರ ಮತ್ತು ಉಪ್ಪಾರಳ್ಳಿ ಎರಡೂ ತಾಯಿ ನೆಲೆಸಿರೋ ಕ್ಷೇತ್ರ ಆಗಿರೋದ್ರಿಂದ ಜೋಡಿ ಗ್ರಾಮ ಅಂತ ಹೇಳ್ತಾರೆ ಹಾಗೆ ನನಗೆ ವಿಶೇಷ ಅಂತಂದರೆ ಈ ದೇವಾಲಯದ ಟ್ರಸ್ಟಿಗಳು ಸಿಕ್ಕಿದ್ದು ಮಹಾಭಾಗ್ಯ ಅವರನ್ನು ನಾನು ವಿಚಾರ ಮಾಡಿ ನಮಗೆ ಸ್ವಲ್ಪ ವಿಷಯಗಳನ್ನು ತಿಳಿಸ್ಕೊಡಿ ಅಂತ ರಿಕ್ವೆಸ್ಟ್ ಮಾಡಿಕೊಂಡೆ ಅವರು ಭಕ್ತರನ್ನೇ ಕೇಳಿ ಅಮ್ಮ ಅಂತ ಹೇಳಿದ್ರು ಆದ್ರೂ ನಾನು ತುಂಬಾ ಬೇಡ್ಕೊಂಡೆ ಸರ್ ನೀವು ಒಂಚೂರು ಮಾಹಿತಿಗಳನ್ನ ಕೊಡಿ ನಮಗೆ ಅಂತ ಅವರ ಬಾಯಲ್ಲಿ ಕೇಳೋಣ ಬನ್ನಿ ಕ್ಷೇತ್ರ ಅಮ್ಮ ಶಕ್ತಿಪೀಠ ಗ್ರಾಮಾಂತರ ಚೆಪ್ಪಾಪುರ ಈ ಒಂದು ಜೋಡಿ ಗ್ರಾಮದಲ್ಲಿ ಜೋಡಿ ಹಾಲು ಬರುವಂತೆ ಪ್ರಸಿದ್ಧಿ ಆಗುತ್ತೆ ಪುಣ್ಯಕ್ಷೇತ್ರದಲ್ಲಿ ಮೇನು ನಂಬಿಕೆಯಿಂದ ಆ ತಾಯಿ ಮೇಲೆ ನಂಬಿಕೆ ಇಟ್ಟು ಶ್ರದ್ಧಾ ಭಕ್ತಿಯಿಂದ ಯಾರು ಬಂದು ಇಲ್ಲಿ ಕೊಡ ಇಲ್ಲಿ ಒಂಬತ್ತು ವಾರ ಒಂಬತ್ತು ಕೂಣ ಕಟ್ಟಂತದ್ದು ಕಟ್ಟಂಥದ್ದು ರೂಢಿ ಆ ಒಂಬತ್ತು ಕೂಣ ಫಲನ ದೇವಸ್ಥಾನದಲ್ಲಿ ಅಲ್ಲಿ ಅವರ ಸಮಸ್ಯೆ ಹೇಳಿದ್ರೆ ಆ ಸಮಸ್ಯೆಗೆ ತಕ್ಕಟ್ಟಾದಂತಹ ಮಂತ್ರ ಕೊಡ್ತೀರಿ ಆ ಮಂತ್ರಕ್ಕೆ ತಕ್ಕಟ್ಟಾದಂಥ ಪ್ರದರ್ಶನ ಇರ್ತದೆ ಇದನ್ನು ಯಾರು ಭಕ್ತಿಯಿಂದ ಶ್ರದ್ಧೆಯಿಂದ ನಂಬಿಕೆಯಿಂದ ತಾಯಿ ಮೇಲೆ ಸಲ್ಲಿಸ್ತಾರೋ ಅವರ ಇಷ್ಟಾರ್ಥಗಳು ಸಮಸ್ಯೆ ಇರಬಹುದು ಇದು ಅದು ಅಂತಿಲ್ಲ ಎಲ್ಲ ತರದ ಸಮಸ್ಯೆಗೂ ಪರಿಹಾರ ಸಿಗುತ್ತೆ ಭೂತ ಪ್ರೇತ ಬಾಧೆ ಮಾಟ ಮಂತ್ರ ನರದೃಷ್ಟಿ ಶತ್ರು ಬಾಧೆ ಹಿತಶತ್ರು ಬಾಧೆ ಆರೋಗ್ಯ ಸಮಸ್ಯೆ ಕುಟುಂಬ ಸಮಸ್ಯೆ ಹಣಕಾಸಿನ ಸಮಸ್ಯೆ ಸಂತಾನ ವಿಳಂಬ ಮದುವೆ ವಿಳಂಬ ಈ ಥರ ಎಲ್ಲಾ ಥರ ಮಾನವ ಜನದ ಎಲ್ಲ ಸಮಸ್ಯೆಗೂ ಪರಿಹಾರ ಸಿಗುತ್ತೆ ಇಲ್ಲಿ ಏನೇ ಮಾಡೋದು ನಂಬಿಕೆ ಇರಬೇಕಷ್ಟೇ ಇಲ್ಲಿ ಸುಮಾರು ಮುನ್ನೂರೈವತ್ತು ವರ್ಷದ ಇತಿಹಾಸಗಳಂತ ಜೋಡಿ ಹಾಲ್ದ ಮರ ಆ ಜೋಡಿ ಹಾಲ್ನ ಮರ ಮರದಲ್ಲಿ ಮುನೀಶ್ವರ ಕಾಟೇರಮ್ಮ ನೆಲೆಸಿ ನೆಲೆಸಿದ್ದಾರೆ ನೆಲೆ ಹೇಳಿ ನಮ್ಮ ಪೂರ್ವಿಕರ ಕಾಲದಿಂದ ಅದಕ್ಕೆ ಪೂಜೆ ಸಂಸ್ಕಾರ ಮಾಡ್ಕೊಂಡು ಬರ್ತಾ ಇರೋದು ದ್ರೋಡಿ ಆ ತಾಯಿಯೊಂದು ಪ್ರೇರಣೆ ಮೇಲೆ ಅಲ್ಲಿ ನವದುರ್ಗಿಯರ ಪ್ರತಿಷ್ಠಾಪನೆ ಮಾಡಿ ಇಲ್ಲಿ ಒಂಬತ್ತು ವಾರ ಬಂದು ಯಾರ ತಾಯಿಗೆ ಒಂದು ಹೂಣ ಸಲ್ಲಿಸ್ತಾರೋ ಅವರ ಇಷ್ಟಾರ್ಥಗಳು ಎಂತದೇ ಇರಬಹುದು ಈಡೇರಿಸ್ತೀನಿ ಆ ತಾಯಿ ಒಂದು ಸೂಚನೆ ಕೊಟ್ಟ ಇಲ್ಲಿ ಒಂದು ಈ ಒಂದು ಪದ್ಧತಿ ಶುರುವಾಗಿದ್ದು ಸರಿ ಸುಮಾರು ಒಂದು ಇಪ್ಪತ್ತೈದು ವರ್ಷದಿಂದ ಸಹಿತ ಇಲ್ಲಿ ಅಮ್ಮನಿಗೆ ಪೂರ್ಣಫಲ ಕಟ್ಟಂತದ್ದು ರೂಢಿ ಇದು ಇತ್ತೀಚೆಗೆ ಸುಮಾರು ಒಂದು ನಾಲ್ಕೈದು ವರ್ಷದಿಂದ ಜನಕ್ಕೆ ಪರಿಚಯ ಆಗ್ತಾರಂತ ಒಂದು ಕ್ಷೇತ್ರ ಹೌದು ಇಲ್ಲಿ ಏನೇ ಇಲ್ಲಿ ನಂಬಿಕೆ ಅಷ್ಟೇ ಇಲ್ಲಿ ಬೇರೆ ಬೇರೆ ಕ್ಷೇತ್ರಗಳ ಥರ ನಾವು ಅದು ಮಾಡ್ತೀರಿ ಇದು ಮಾಡ್ತೀರಿ ಇಲ್ಲಿ ನಾವು ಅದು ಹೇಳ್ತೀರಿ ಇದು ಹೇಳ್ತೀರಿ ಯಾವುದೂ ಇಲ್ಲ ಭಗವಂತನ ನಂಬಬೇಕಷ್ಟೇ ಇಲ್ಲಿ ಮಾನವ ಜನ್ಮದಲ್ಲಿ ನಮ್ಮ ಒಂದು ಸನಾತನ ಧರ್ಮದಲ್ಲಿ ನಮ್ಮ ಹಿಂದೂ ಧರ್ಮದಲ್ಲಿ ಭಗವಂತನ ನಂಬಿದ್ರೆ ಫಲ ಸಿಗುತ್ತೆ ಅನ್ನೋದಕ್ಕೆ ಇಲ್ಲಿ ನಿದರ್ಶನಗಳು ಇಲ್ಲಿ ನಾನು ಕೆಲವು ಕ್ಷೇತ್ರದಲ್ಲಿ ಹೋದ್ರೆ ನೀವು ಅವರೇ ಅವ್ರನ್ನೇ ಯಾರು ಕರೆಸಿ ಕೊಡ್ತಾರೆ ನಿಮಗೆ ಇಂಟ್ರಿ ಕೊಡ್ತಾರೆ ಇಲ್ಲಿ ನಾವು ಬರೋಲ್ಲ ನೀವು ಯಾರು ಬೇಕಾ ಪರ್ಚೇಸ್ ಮಾಡಿಸ್ಕೊಂಬ ಯಾರು ಬೇಕು ಹೋಗ್ಬಿಟ್ಟು ನೀವು ಇಂಟ್ರು ತಗೊಂಬೋದು ಅವ್ರ ಬಾಯಿಂದ ಕೇಳಬಹುದು ಇದು ಈ ಕ್ಷೇತ್ರದ ಪದ್ದ ಈ ಒಂದು ಶಕ್ತಿ ಯಾಕಂದ್ರೆ ಇಲ್ಲಿ ಸುಮಾರು ಇನ್ನೂರೈವತ್ತು ವರ್ಷದ ಇತಿಹಾಸ ಸುಮಾರು ಮುನ್ನೂರೈವತ್ತು ವರ್ಷದ ಇತಿಹಾಸಗಳ ಒಂದು ಆಲದ ಮರದ ಶಕ್ತಿ ಇದು ಕಲಿಯುಗದ ಕಾಮದೇನು ಕಲ್ಪವೃಕ್ಷನ್ ಏನಂತಾರೋ ಅದು ಕಣ್ಣಾರೆ ನೋಡ್ಬೋದು ಜನ ಬಂದಿಲ್ಲ ಅಂತ ಒಂದು ಅದ್ಭುತವಾದಂಥ ಕ್ಷೇತ್ರ ಇದು ಒಂದು ಸಾರಿ ನಿಮಗೆ ಎಷ್ಟೇ ಸಮಸ್ಯೆ ಇದ್ರು ಎಷ್ಟೇ ಒಂದು ಬರೋದಕ್ಕೆ ಆಗಲ್ಲ ಅಂದ್ರೂ ಸಹಿತ ಒಂದು ಸಾರಿ ತಾಯಿ ಮೇಲೆ ಭಾರ ಹಾಕಿ ಒಂದು ಸಾರಿ ಕ್ಷೇತ್ರ ದರ್ಶನ ಮಾಡಿ ಕ್ಷೇತ್ರ ದರ್ಶನ ಮಾಡಿದ್ರೆ ಆ ಕ್ಷೇತ್ರದ ಫಲ ಏನು ಆ ಕ್ಷೇತ್ರದಲ್ಲಿ ಏನೊಂದು ಪಾಸಿಟಿವ್ ಎನರ್ಜಿ ನಮ್ಗೆ ಸಿಗುತ್ತೆ ಅದನ್ನು ನಾವು ತಗೊಬೇಕು ಯಾಕಂದರೆ ಕೆಲವೊಂದು ದೋಷಗಳು ಕರ್ಮಗಳು ಎಲ್ಲ ನೀವು ಹಾಸ್ಪಿಟ್ಲಿಗೆ ಹೋದ್ರ ಸಹಿತ ಪರಿಹಾರ ಸಿಗಲ್ಲ ಇಂಥ ಒಂದು ಪುಣ್ಯಕ್ಷೇತ್ರಗಳ ದರ್ಶನ ಮಾಡಿದಾಗ ಆ ಒಂದು ಭೂಮಿ ಸ್ಪರ್ಶ ಆದಾಗನೇ ಅವರಿಗೆ ಒಂದು ನೆಗೆಟಿವ್ ಅನ್ನೋದು ದೂರ ಆಗ್ತದೆ ಪಾಸಿಟಿವ್ ಎನರ್ಜಿ ಅವ್ರ ಕ್ರಿಯೇಟ್ ಆಗುತ್ತೆ ಯಾಕಂದ್ರೆ ಇಲ್ಲ ಒಂದು ಶಕ್ತಿ ದೇವತೆಯ ಒಂದು ಶಕ್ತಿ ಪೀಠ ಇದು ಇಲ್ಲಿ ನೀವು ಕಾಣ್ತಾ ಇರ್ಬೋದು ಸುಮಾರು ಇನ್ನೂರ ಇನ್ನೂರ ಐವತ್ತೆರಡು ಅಡಿ ಮಹಾಪ್ರತ್ಯಿರಿ ದೇವಿಯ ವಿಗ್ರಹದ ಕಾಮಗಾರಿ ಸಹಿತ ಇಲ್ಲಿ ನಡೀತಾ ಇದೆ ಇದು ಇನ್ನು ಎರಡು ವರ್ಷಕ್ಕೆ ಲೋಕಾರ್ಪಣೆ ಆಗುತ್ತೆ ಇದು ಲೋಕಾರ್ಪಣೆ ಆದ್ರೆ ವಿಶ್ವದಲ್ಲೇ ಕರ್ನಾಟಕ ಒಂದನೇ ಸ್ಥಾನಕ್ಕೆ ಬರ್ತದೆ ಆ ಇವೆಲ್ಲ ನಡಿಬೇಕಾದ್ರೆ ಮಾನವ ಶಕ್ತಿಯಿಂದ ಆದಾಗ ಆಗಲ್ಲ ಯಾಕಂದ್ರೆ ನಾವು ಒಂದು ಬಡ ಬಂದಿರೋರು ನಾವು ಒಂದು ಮಿಡಿಲ್ ಕ್ಲಾಸ್ ಕುಟುಂಬದವರು ಅಂಥ ಒಂದು ದೊಡ್ಡ ಪ್ರಾಜೆಕ್ಟ್ ಮಾಡಬೇಕಾದ್ರೆ ಅದು ಅಸಾಧ್ಯವಾದ ಕೆಲಸ ಕೋಟಿ ಕೋಟಿ ದುಡ್ಡಿದ್ದವರು ಸಹಿತ ಅದು ಮಾಡೋದಕ್ಕಾಗಲ್ಲ ಅದು ಅಸಾಧ್ಯವಾದ ಕೆಲಸ ಅಂತ ಒಂದು ಅಸಾಧ್ಯವಾದ ಕೆಲಸ ಸಾಧ್ಯ ಅನ್ನೋದಕ್ಕೆ ನಿದರ್ಶನ ಆ ತಾಯಿಯಲ್ಲಿ ಸಾಕ್ಷಾತ್ವಾಗಿ ನಡ್ಕೊಳ್ಳೋದಕ್ಕೆ ನಿದರ್ಶನ ಇದೆಲ್ಲ ಇವೆಲ್ಲ ನೋಡ್ಬೇಕು ಬಂದು ನಾವು ಹೇಳೋದಕ್ಕಿಂತ ನಾವು ಏನೋ ಒಂದು ಮೀಡಿಯಾದಲ್ಲಿ ಏನೋ ನಮ್ಮ ಕ್ಷೇತ್ರ ಡೆವಲಪ್ಮೆಂಟ್ ಆಗಲಿ ಕ್ಷೇತ್ರಕ್ಕೆ ಜನ ಬರಲಿ ಅಂತ ಹೇಳೋದು ಅದು ಅಷ್ಟೇ ನೀವು ಒಂದು ಸಾರಿ ಕ್ಷೇತ್ರದಲ್ಲಿ ಬಂದು ಇಲ್ಲಿ ನಡೆಯುವಂಥ ಒಂದು ಅದ್ಭುತಗಳ ಕಣ್ಣಾರೆ ನೋಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ಏನಪ್ಪಾ ಕ್ಷೇತ್ರದಲ್ಲಿ ನಡೀತದೆ ಏನಾಗುತ್ತೆ ಅಲ್ಲಿ ಹೋದ್ರೆ ನಮ್ಗೆ ಏನು ಫಲ ಸಿಗುತ್ತೆ ಅಂತ ಗೊತ್ತಾಗುತ್ತೆ ಮಾಡ್ಬೇಕು ತಾಯಿ ಪ್ರತಿಯೊಬ್ಬರೂ ಸಹಿತ ನಮ್ಮ ಸನಾತನ ಧರ್ಮ ಬೆಳೆಸಬೇಕು ನಮ್ಮ ಧರ್ಮ ತಾಯಿ